ಗ್ರಾಮೀಣ ಭಾಗದ ಜನರಿಗೆ ಸುಸಜ್ಜಿತ ಆರೋಗ್ಯ ಸೇವೆ ಸಿಗೋದು ದೂರದ ಮಾತಾಗಿದೆ. ಹಳ್ಳಿ ಜನ ಅಂದರೆ ತೀವ್ರ ಅನಾರೋಗ್ಯಕ್ಕೀಡಾದರೆ ನಗರಕ್ಕೆ ಬರಬೇಕು. ಅಷ್ಟರಲ್ಲಿ ಜೀವ ಉಳಿದಿದ್ರೆ ಅದನ್ನು ಅದೃಷ್ಟವೇ ಎಂದು ಹೇಳಬೇಕು. ಗ್ರಾಮೀಣ ಜನರ ಇಂತಹ ದಿನನಿತ್ಯದ ಸಮಸ್ಯೆಗಳನ್ನು ಗಮನಿಸಿದ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲೊಂದು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಆಸ್ಪತ್ರೆಯನ್ನು ಅಗ್ರ ಗ್ರಾಮದ ಮಾತೃಛಾಯಾ ಟ್ರಸ್ಟ್ ಆವರಣದಲ್ಲಿ ಲೋಕಾರ್ಪಣೆ ಮಾಡಿರುವುದು ವಿಶೇಷ. ಹೌದು, ಬೆಂಗಳೂರು ಹೊರವಲಯದಲ್ಲಿ ಬರುವ ತಾತಗುಣಿ ಪೋಸ್ಟ್ ಅಗರ ಗ್ರಾಮದಲ್ಲಿ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆಯ ಎರಡನೇ ಶಾಖೆ ಉದ್ಘಾಟನೆಯನ್ನ ಶನಿವಾರ ನೆರವೇರಿಸಿದೆ. 29 ಬೆಡ್ಗಳ ಈ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯ ಜೊತೆಗೆ ತಜ್ಞ ವೈದ್ಯರ ತಂಡ ಕೂಡ ಇಲ್ಲಿ ಕೆಲಸ ಮಾಡ್ತಿದೆ. ಬಡ ಜನರಿಗೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಆರೋಗ್ಯ ಸೇವೆ ಒದಗಿಸಲೆಂದೇ ಈ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಗಿದೆ. ಸುತ್ತಮುತ್ತಲ ಹಳ್ಳಿಗಳ ಜನರು ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದು. ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಮೈ ನೆಫ್ಯೂ ಗೌತಮ್ ತುಂಬ ಇನಿಷಿಯೇಟಿವ್ ತೋರ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಸ್ಪತ್ರೆ ತೆಗೆಯೋಕ್ಕೆ. ಸೊ ನಾವು ಐ ಆಮ್ ವೇರ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ತುಂಬ ಹಳ್ಳಿಗಳೆಲ್ಲ ಇದೆ, ಎಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೋಬೇಕು ಈ ಆಸ್ಪತ್ರೆನ. ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ರೆಡಿಮೇಡ್ ಹಾಸ್ಪಿಟಲ್ ಒಂದು ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಅನ್ನಿಸ್ತೇನೆ. ಅದರಲ್ಲಿ BMS ಹಾಸ್ಪಿಟಲ್ನ ಒಂದು ಶಾಖೆ ಇಲ್ಲಿ ನಾವು ಮಾಡೋದು ಇಲ್ಲಿಯ ಜನರಿಗೆ ತುಂಬ ನೆರವಾಗ್ತದೆ ಅಂತ ನನಗೆ ಖಚಿತವಾಗಿದೆ. ಹಾಗೂ ಇಲ್ಲಿ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ. ಹಾಗೆ ನಾನು ಒಂದೇ ಒಂದೆಂದರೆ ಹಾಸ್ಪಿಟ್ಲ್ ಇನಾಗ್ರೇಷನ್ ಹೋದಾಗ ಒಂದು ಭಾವನೆ ಬರ್ತದೆ, ಅದಕ್ಕೆ ಶುಭಾಶಯ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ನೆನೆಸ್ಬಾರ್ದು ಜಾಸ್ತಿ ರೋಗಿಗಳು ಬರಬೇಕಿಲ್ಲಿ ಅಂತ ನಾನು ತಿಳಿದ, ಆದರೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ ಅಂತ ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭಕಾರ್ಯ ಹೇಳಿ ಈ ಹಾಸ್ಪಿಟ್ಲು ತುಂಬ ಜನರಿಗೆ ಅದರಲ್ಲೂ ಇಲ್ಲಿಯ ನೇಬರಿಂಗ್ ಜನರಿಗೆ ತುಂಬ ಸಹಾಯವಾಗಲಿ ಹಾಗೂ ಅವರಿಗೆ ಒಳ್ಳೆ ರೀತಿಯ ಸೇವೆ ಸಿಗಲಿ ಅಂತ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇನ್ನು BMS ಟ್ರಸ್ಟ್ ಆಸ್ಪತ್ರೆಯ ಲೈಫ್ ಟ್ರಸ್ಟಿ ಡಾಕ್ಟರ್ BS ರಾಗಿಣಿ ನಾರಾಯಣ, ಡಾಕ್ಟರ್ ದಯಾನಂದ ಪೈ ಹಾಗೂ ಇತರೆ ಟ್ರಸ್ಟಿಗಳ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಟ್ರಸ್ಟಿಗಳಾದ ಚೇರ್ಮನ್ ಗೌತಮ್ ವಿ ಕಲತ್ತೂರ್, ಅವಿರಾಮ್ ಶರ್ಮಾ, ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕುಮಾರಸ್ವಾಮಿ KE ಹಾಗೂ ಮಾತೃಛಾಯಾ ಟ್ರಸ್ಟ್ನ ವಿ ಕೃಷ್ಣಮೂರ್ತಿ ಮತ್ತು ಶ್ರೀ ಕೌಶಿಕ ಕೃಷ್ಣಮೂರ್ತಿ, ಡಾಕ್ಟರ್ ಪ್ರಿಯಾಂಕಾ MD ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಟ್ಟಾರೆ BMS ಟ್ರಸ್ಟ್ ಆಸ್ಪತ್ರೆಯ ಈ ಮಹತ್ತರ ಆಲೋಚನೆ ಬಡ ಹಳ್ಳಿ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು ಮುಂದಾಗಿರುವುದನ್ನು ಕಂಡು ಸಾರ್ವಜನಿಕ ವಲಯ ಹಾಗೂ ಸುತ್ತಮುತ್ತ ಹಳ್ಳಿಯಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಅನಿಲ್ M. ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.